ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಕೆವಿ ಗೌತಮ್ ಅವರಿಗೆ ಹೆಚ್ಚಿನ ಮತಗಳನ್ನು ನೀಡುವುದರ ಮೂಲಕ ಜಯಶಾಲಿಯನ್ನಾಗಿ ಮಾಡಬೇಕು ಎಂದು ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಮನವಿ ಮಾಡಿದ್ದಾರೆ. ಏಪ್ರಿಲ್ 26ರಂದು ಮೊದಲ ಹಂತವಾಗಿ ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಚುನಾವಣೆ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಕೆವಿ ಗೌತಮ್ ಅವರ ಪರವಾಗಿ ಚಿಂತಾಮಣಿ ತಾಲೂಕು ಕಸಬಾ ಹೋಬಳಿ, ಕೈವರ ಹಾಗೂ ಅಂಬಾಜಿದುರ್ಗ ಹೋಬಳಿಗಳಲ್ಲಿ ಚುನಾವಣಾ ಪ್ರಚಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಪಾಲ್ಗೊಂಡು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪರವಾಗಿ ಮತಯಾಚನೆ ಮಾಡಿ ಮಾತನಾಡಿದರು. ಕೇಂದ್ರದಲ್ಲಿ ಕಳೆದ 10 ವರ್ಷಗಳಿಂದ ಆಡಳಿತ ನಡೆಸಿದ ಬಿಜೆಪಿ ಸರ್ಕಾರ ಜನರನ್ನ ದಿವಾಳಿಯನ್ನಾಗಿ ಮಾಡಿದ್ದು, ಜನತೆಗೆ ಹಾಗೂ ಯುವಕರಿಗೆ 2 ಕೋಟಿ ಉದ್ಯೋಗ ಕೊಡುವುದಾಗಿ ಬರೀ ಸುಳ್ಳು ಭರವಸೆಗಳನ್ನ ನೀಡಿ ಅಧಿಕಾರಕ್ಕೆ ಬಂದು ಮೋಸ ಮಾಡಿದೆ. ಗ್ಯಾರಂಟಿಗಳ ಹೆಸರಲ್ಲಿ ಮಂಕು ಬುದ್ಧಿ ಬೆಳೆಯುತ್ತಿದೆ ಎಂದು ಕಿಡಿಕಾರಿದ್ರು. ಸಂಖ್ಯೆಯಲ್ಲಿ ಕಮ್ಮಿ ಸಮಯದಲ್ಲಿ ಕೂಡ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಇಲ್ಲಿ ಎಲ್ಲ ಮುಖಂಡರು ಮತ್ತು ಕಾರ್ಯಕರ್ತರನ್ನ ತೆಗೆದು ನೋಡಿ, ಇದುವರೆಗೂ ನಡೆದಿರ್ತಕ್ಕಂತ ಲೋಕಸಭಾ ಚುನಾವಣೆಗಳಲ್ಲಿ ನಮ್ಮ ಕುಟುಂಬದ ಜೊತೆಯಲ್ಲಿ ಗುರ್ತಿಸ್ಕೊಂಡಿರ್ತಕ್ಕಂತ ಮುಖಂಡರು ಕಾರ್ಯಕರ್ತರು ಯಾರು ತಾವೆಲ್ಲರೂ ಇದ್ದೀರಾ. ಸುಮಾರು 52ನೇ ಇಸ್ವಿಯಿಂದ ಬಹುಶಃ ಮಧ್ಯದಲ್ಲಿ ಪ್ರಾರಂಭದಲ್ಲಿ ಸ್ವಲ್ಪ ವರ್ಷಗಳ ಮಾಹಿತಿ ನನ್ನ ಹತ್ರ ಇಲ್ಲ, ಆದರೆ ನಂತರದ ದಿನಗಳಲ್ಲಿ ಜಿ.ವೈ. ಕೃಷ್ಣನ್ ಅವರು ಲೋಕಸಭಾ ಸದಸ್ಯರಾಗಿದ್ದಂತಹ ಕಾಲದಿಂದ ತಗೊಂಡ್ರೆ ನಾವು ಯಾರ ಪರವಾಗಿ ನಮ್ಮ ಬೆಂಬಲವನ್ನ ಸೂಚಿಸಿದೀವಿ ಅವರಿಗೆ ಇಡೀ ಲೋಕಸಭಾ ಕ್ಷೇತ್ರದಲ್ಲಿ ಬೇರೆ ಕ್ಷೇತ್ರದ ಆ ಭಾಗಗಳಲ್ಲಿ ಹಿನ್ನಡೆ ಆಗಿದ್ರು ಸಹ ಚಿಂತಾಮಣಿಯಲ್ಲಿ ಮಾತ್ರ ನಾವು ಯಾರಿಗೆ ಬೆಂಬಲ. ಕಾರ್ಯಕ್ರಮವನ್ನ ಉದ್ದೇಶಿಸಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಕೆವಿ ಗೌತಮ್ ಮಾತನಾಡಿದ್ರು. ನಾನು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿದ್ದು ಕೃಷ್ಣ ಬೈರೇಗೌಡರ ಶಿಷ್ಯನಾಗಿದ್ದು ಏಪ್ರಿಲ್ 26ರಂದು ನಡೆಯುವ ಲೋಕಸಭೆ ಚುನಾವಣೆಯಲ್ಲಿ ತಮ್ಮೆಲ್ಲರ ಅಮೂಲ್ಯವಾದ ಮತವನ್ನ ನನಗೆ ನೀಡುವುದರ ಮೂಲಕ ತಮ್ಮ ಸೇವೆ ಮಾಡಿಕೊಡಲು ಅವಕಾಶ ಮಾಡಿಕೊಡಬೇಕೆಂದು ಮನವಿ ಮಾಡಿದ್ರು. ಈ ದೇಶದಲ್ಲಿ ಕಳೆದ 10 ವರ್ಷಗಳಲ್ಲಿ ಏನೇನ್ ನಡೀತಾ ಇದೆ ಅಂತ ನೀವೆಲ್ಲ ನೋಡ್ತಾ ಇದ್ದೀರಾ. ಕೆಲವರು ಅವರ ಸುಳ್ಳುಗಳನ್ನ ನಂಬಿ ಅವ್ರಿಗೆ ಓಟ್ ಹಾಕ್ಬಿಟ್ರು. ಅವ್ರು ಓಟ್ ಹಾಕುವಾಗ ಏನ್ ಕೇಳಿದ್ರು, ಯುವಕರಿಗೆ ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀನಂದ್ರು. ಬಂದ 100ನೇ ದಿನದಲ್ಲಿ ಏನು ಕಪ್ಪು ಹಣ ಸ್ವಿಸ್ ಬ್ಯಾಂಕ್ ಅಲ್ಲಿದೆ ಅಂತ ಸೃಷ್ಟಿ ಮಾಡಿದ್ರು, ಅದನ್ನ ತಂದು ಪ್ರತಿಯೊಬ್ಬರ ಖಾತೆಗೂ 15 ಲಕ್ಷ ಕೊಡ್ತೀನಂತ ವಾಗ್ದಾನ ಮಾಡಿದ್ರು. 100 ಸ್ಮಾರ್ಟ್ ಸಿಟೀಸ್ ತರ್ತೀನಂದ್ರು, ಒಳ್ಳೆ ಆಸ್ಪತ್ರೆಗಳು ಕಟ್ಟಿಸಿ ಬಂದ್ರು, ಮುದ್ರಾ ಲೋನ್ ಕೊಡ್ತೀವಿ ಅಂದ್ರು, ರೈತರಿಗೆ ನ್ಯಾಯ ಒದಗಿಸ್ತೀವಂದ್ರು, ಬುಲೆಟ್ ಟ್ರೈನ್ ತರ್ತೀವಂದ್ರು. ಯಾವುದೂ ಆಶ್ವಾಸನೆಗಳು ಇವತ್ತಿಗೂ 10 ವರ್ಷ ಆಗ್ತದೆ ಈಡೇರಿಸ್ತಾ ಇಲ್ಲ, ಯಾವುದೂ ಮಾಡಿಲ್ಲ. ಇವರೆಲ್ಲ ಮಾಡ್ತಾ ಇರೋದೇನು, ಈ 70 ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರಗಳು ನೆಹರುವಿಂದ ಹಿಡಿದು ಇಂದಿರಾ ಗಾಂಧಿ ಹಿಡಿದು ಎಲ್ಲ ಪ್ರಧಾನಮಂತ್ರಿಗಳು ಈ ದೇಶದಲ್ಲಿ ಉದ್ಯೋಗಕ್ಕೋಸ್ಕರ ಕಟ್ಟಿದಂತ ಕಾರ್ಖಾನೆಗಳನ್ನು ಒಂದೊಂದಾಗಿ ಮಾರ್ತಾ ಬರ್ತಾ ಇದ್ದಾರೆ. ನಾವು ಕಟ್ಟೋದು, ಇವ್ರು ಮಾರೋದು. ಯಾವ್ದಾದ್ರು ಈ ಸಂದರ್ಭದಲ್ಲಿ ಕಸಬಾ, ಕೈವಾರ ಹಾಗೂ ಅಂಬಾಜಿದುರ್ಗ ಹೋಬಳಿ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತಿತರರು ಉಪಸ್ಥಿತರಿದ್ದರು. ವೆಂಕಟ ಚಲಪತಿ, ಅಮೋಘ ಟಿವಿ, ಚಿಂತಾಮಣಿ. ಅಪರಿಚಿತ ಮಹಿಳೆಯೊಬ್ಬರ ಶವ ಪತ್ತೆಯಾದ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ತೊಂಡೆಬಾವಿ ಹಾಗೂ ಬಸವಾಪುರ ರೈಲ್ವೆ ಟ್ರ್ಯಾಕ್ ಪಕ್ಕದ ಲೇಔಟ್ನೊಂದರಲ್ಲಿ ಕಾಣಿಸಿದೆ. ಮಹಿಳೆಯ ಮೃತದೇಹದ ಗುರುತು ಇನ್ನೂ ಪತ್ತೆಯಾಗಿಲ್ಲ. ಮೃತ ಮಹಿಳೆಗೆ ಅಂದಾಜು 35 ವರ್ಷ ಎನ್ನಲಾಗಿದೆ. ಪೊಲೀಸರು ಆಕೆಯ ಕುಟುಂಬಸ್ಥರ ಮಾಹಿತಿಯನ್ನ ಕಲೆ ಹಾಕುತ್ತಿದ್ದಾರೆ. ರೈಲ್ವೆ ಟ್ರ್ಯಾಕ್ ಸಮೀಪದಲ್ಲಿ ಮಹಿಳೆಯ ಶವ ಇರುವ ಕಾರಣ ಆಯತಪ್ಪಿ ರೈಲಿನಿಂದ ಬಿದ್ದಿರಬಹುದು ಅಥವಾ ಯಾರಾದರೂ ಕೊಲೆ ಮಾಡಿರಬಹುದು ಎಂಬ ಶಂಕೆ ವ್ಯಕ್ತವಾಗಿದೆ. ಘಟನಾ ಸ್ಥಳಕ್ಕೆ ದೊಡ್ಡಬಳ್ಳಾಪುರ ರೈಲ್ವೆ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯ ಶಾಸಕರಾದ ಶರತ್ ಬಚ್ಚೇಗೌಡ ಅವರೊಂದಿಗೆ ಹೊಸಕೋಟೆ ಕ್ಷೇತ್ರಾದ್ಯಂತ ತ್ವರಿತವಾಗಿ ಸಂಚರಿಸಿ ಪ್ರಚಾರ ಕಾರ್ಯ ಹಾಗೂ ಮತಯಾಚನೆ ನಡೆಸಿದ್ದಾರೆ. ಹೊಸಕೋಟೆ ಶಾಸಕರಾದ ಶರತ್ ಬಚ್ಚೇಗೌಡ ಅವರೊಂದಿಗೆ ಕ್ಷೇತ್ರಾದ್ಯಂತ ತ್ವರಿತವಾಗಿ ಸಂಚರಿಸಿ ಮತಯಾಚನೆ ಮಾಡಿದ್ರು. ಎಲ್ಲೆಡೆ ರಕ್ಷಾ ರಾಮಯ್ಯ ಅವರು, ಮತದಾರರು, ಪಕ್ಷದ ಕಾರ್ಯಕರ್ತರು, ಮುಖಂಡರು, ಮಹಿಳೆಯರು ಆತ್ಮೀಯತೆಯಿಂದ ಬರಮಾಡಿಕೊಂಡರು. ಆರತಿ ಎತ್ತಿ ಹೂವಿನ ಹಾರ ಹಾಕಿ ಸ್ವಾಗತಿಸಿದ್ರು. ಬೈಲನ ರಸಾಪುರ ಗ್ರಾಮ ಪಂಚಾಯಿತಿಯಲ್ಲಿ ಚುನಾವಣಾ ಪ್ರಚಾರ ನಡೆಸಿದ್ದರಲ್ಲದೆ ಮಧ್ಯಾಹ್ನ ಎತ್ತಕ್ಕಿ ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡಿ ನಂತರ ದರ್ಗಾಗೆ ತೆರಳಿ ಮುಸ್ಲಿಂ ಧರ್ಮಗುರುಗಳೊಂದಿಗೆ ಆಶೀರ್ವಾದ ಪಡೆದ್ರು. ರಕ್ಷಾ ರಾಮಯ್ಯ ಮಾತನಾಡಿ,
ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳಿಂದ ಜನಸಾಮಾನ್ಯರು ಬಡವರಿಗೆ ಹೆಚ್ಚಿನ ಅನುಕೂಲವಾಗುತ್ತಿದೆ. ಕಾಂಗ್ರೆಸ್ ಸರ್ಕಾರದಿಂದ ಪ್ರತಿಯೊಂದು ಮನೆಗೆ ಕನಿಷ್ಠ 6,000 ರಿಂದ 7,000 ರು ಮೊತ್ತದಷ್ಟು ಉಳಿತಾಯವಾಗುತ್ತಿದೆ. ದೇಶದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಲ್ಲಿ ಇಷ್ಟೇ ಮೊತ್ತವನ್ನ ಕೇಂದ್ರ ಸರ್ಕಾರ ನೀಡಲಿದೆ. ಇದರಿಂದ ಬಡವರ ಸಂಕಷ್ಟ ಇನ್ನಷ್ಟು ಕಡಿಮೆಯಾಗಲಿದೆ. ಹೊಸಕೋಟೆ ಕ್ಷೇತ್ರದ ಜನತೆ ಅದೃಷ್ಟವಂತರು. ರಾಜ್ಯದ 3ನೇ ಅತ್ಯುತ್ತಮ ವಿಧಾನಸಭಾ ಕ್ಷೇತ್ರಗಳಲ್ಲಿ ಹೊಸಕೋಟೆ ಸಹ ಒಂದಾಗಿದ್ದು ಇದಕ್ಕೆ ಮೂಲಕ ಕಾರಣಕರ್ತರು ಶರತ್ ಬಚ್ಚೇಗೌಡ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಯವರ ಜೊತೆ ನೇರ ಸಂಪರ್ಕ ಹೊಂದಿರುವುದು 5 ವರ್ಷಗಳಲ್ಲಿ ಈ ಕ್ಷೇತ್ರ ಮತ್ತಷ್ಟು ಪ್ರಗತಿಯತ್ತ ದಾಪುಗಾಲಿಡಲಿದೆ ಎಂದರು. ಶ್ರೀ ಕ್ಷೇತ್ರದಲ್ಲಿ ಬರುತ್ತಿವಾಗ ಕೇವಲ 8 ರಿಂದ 9 ತಿಂಗಳಲ್ಲಿ 600 ರಿಂದ 700 ಕೋಟಿ ತಂದಿದ್ದಾರೆ ನಿಮ್ಗೆಲ್ಲ. ನಿಮ್ಮೆಲ್ಲರನ್ನು ಮನಸ್ಸಲ್ಲಿ ಇಟ್ಕೊಂಡು, ನಿಮ್ಮೆಲ್ಲರ ಅಭಿವೃದ್ಧಿಗಾಗಿ, ನಿಮ್ಮೆಲ್ಲರ ಒಂದು ಕಾಳಜಿ ಇಟ್ಕೊಂಡು ಶರತಣ್ಣ ಈ ಕಾರ್ಯಗಳನ್ನು ಮಾಡಿದ್ದಾರೆ. ಅದೇನಕ್ಕೆ ಮಾಡಿದ್ದಾರೆ? ಯಾಕೆಂದ್ರೆ ಪ್ರತಿ ದಿನ ಅವ್ರಿಗೆ ನಿಮ್ಮ ಕಾಳಜಿ ಇದೆ. ಯುವಕರಾಗಿ ನಿಮ್ಮ ಒಂದು ನಿಮಗೆ ಒಂದು ಶಕ್ತಿ ತುಂಬಿಸುವಂತ ಕೆಲಸ ಮಾಡ್ತಾರ ಅವರು. ಇವಾಗ ನಮ್ಮ ಬಹಳಷ್ಟು ಶಾಸಕರು ಬಂದೋಗಿದ್ದಾರೆ, ಅವ್ರ ಬಗ್ಗೆ ಮಾತಾಡೋದು ಬೇಡ ಇವಾಗ. ಆದ್ರೆ ನಮ್ಮ ಶರತಣ್ಣ ಇವಾಗ ಮಾಡಿದ ಕಾರ್ಯಗಳು ನೀವೇ ನೀವುಗಳೇ ಹೇಳ್ತೀರಾ. ಇವಾಗ ಎಲ್ಲ ಕೆರೆಗಳು ತುಂಬಿದ್ದಾರೆ, ಹೈಟೆಕ್ ಸ್ಕೂಲ್ಗಳು ಬಂದಿದೆ, ಹೈಟೆಕ್ ಕಾಲೇಜ್ಗಳು ಬಂದಿದೆ, ಹಾಸ್ಪಿಟಲ್ಗಳು ಬರುತ್ತೆ, ಮೆಟ್ರೋ ತರ್ತಾರೆ ಹೊಸಕೋಟೆಗೆ. ಇಂಥ ಕಾರ್ಯಗಳು ನಮ್ಮ ಶರತಣ್ಣ ನಿಮ್ಗೆಲ್ಲ ಶಕ್ತಿ ಕೊಟ್ಟಿ, ನೀವೆಲ್ಲ ಅವ್ರಿಗೆ ಶಕ್ತಿ ಕೊಟ್ಟರೆ ಇದಕ್ಕೆ ಅವ್ರ ಈ ಕಾರ್ಯಕ್ರಮಗಳೆಲ್ಲ ಬಂದು ವಾಪಸ್ ಮಾಡ್ತಾರೆ. ಈ 24ನ ಒಂದು ಚುನಾವಣೆ, ಜನರಲ್ ಎಲೆಕ್ಷನ್ ಅಂತ ಹೇಳ್ತೀವಿ, ಬಹಳಷ್ಟು ಮಹತ್ವವಾದ ಒಂದು ಚುನಾವಣೆ ಇದು. ಬಿಜೆಪಿ ಸರ್ಕಾರದ ಮುಖ್ಯಮಂತ್ರಿಗಳು, ಎಕ್ಸ್ ಮುಖ್ಯಮಂತ್ರಿಗಳು, ಎಕ್ಸ್ ಮಂತ್ರಿಗಳೆಲ್ಲ ನಾವು ಸಂವಿಧಾನ ಬದಲಾಯಿಸುವುದಕ್ಕೆ ಇಲ್ಲಿ ಬರ್ತಾ ಇದ್ದೀವಿ ಅಂತ ಖಚಿತವಾಗಿ ಹೇಳ್ತಾರೆ. ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾನ್ಸ್ಟಿಟ್ಯೂಷನ್ ಚೇಂಜ್ ಮಾಡಕ್ ಬಿಡ್ತೀರಾ ನೀವು? ಜೈ ಭೀಮ್. ಅವ್ರದ್ದು ಒಂದೇ ಒಂದು ಧರ್ಮ, ಎತ್ಕಟ್ಟಿ ಇವ್ರನ್ನ ವರ್ಸಸ್ ಅವ್ರನ್ನ ಅಂತ ಮಾಡೋದು. ನೀವೇ ಹೇಳಿ, ಯಾರಾದ್ರೂ ನೀವು ಆಸ್ಪತ್ರೆಗೆ ಹೋಗ್ತೀರಿ ಅವಾಗ ನಮ್ಗೆ ಇದೇ ಧರ್ಮದ ಡಾಕ್ಟರ್ಗಳು ಬೇಕು, ಆ ಧರ್ಮ ಡಾಕ್ಟರ್ ಬೇಕು ಅಂತ ಕೇಳ್ತೀರಿ ಯಾರಾದ್ರೂ? ಯಾರು ಕೇಳಲ್ಲ. ಒಳ್ಳೆ ಡಾಕ್ಟರ್ ಕೊಡಿ ಅಂತೀರಾ? ಒಳ್ಳೆ ನಮ್ಮ ನಮ್ಮ ಆರೋಗ್ಯ ನೋಡ್ಕೊಳ್ಳೋಂತ ಡಾಕ್ಟರ್ ಕೊಡಿ ಅಂತೀರಾ? ಹೊಸಕೋಟೆ ವಿಧಾನಸಭಾ ಕ್ಷೇತ್ರದ ವಿವಿಧ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು, ಜನಪ್ರತಿನಿಧಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ನೆಲಮಂಗಲ ಟಿ ಬೇಗೂರಿನ ಖಾಸಗಿ ಸಮುದಾಯ ಭವನದಲ್ಲಿ ಶಾಸಕ ಎನ್ ಶ್ರೀನಿವಾಸ್ ನೇತೃತ್ವದಲ್ಲಿ 100 ಕಾರ್ಯಕರ್ತರು ಅನ್ಯ ಪಕ್ಷಗಳನ್ನು ತೊರೆದು ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯಗೆ ಕೈ ಬಲಪಡಿಸಲು ಬ್ಲಾಕ್ ಕಾಂಗ್ರೆಸ್ ಹೊಸ ರೂಪುರೇಷೆ ನಿರ್ಮಾಣ ಮಾಡಿದ್ದು, ಪರಿಷತ್ ಮಾಜಿ ಸದಸ್ಯ ಬೆಮ್ಮಲ್ ಕಾಂತರಾಜು, ಶಾಸಕ ಎನ್ ಶ್ರೀನಿವಾಸ್ ನೇತೃತ್ವದಲ್ಲಿ ಜೆಡಿಎಸ್ನ ಪ್ರಭಾವಿ ಮುಖಂಡರಾದ ಮಂಜುನಾಥ್, ಅನಂತರಾಜು ಸೇರಿದಂತೆ ಹಲವಾರು ಮುಖಂಡರು ಸೇರ್ಪಡೆಯಾದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ಎನ್ ಶ್ರೀನಿವಾಸ್, ಹೊಸ ಕಾರ್ಯಕರ್ತರು ಮತ್ತು ಹಳೆಯ ಕಾರ್ಯಕರ್ತರ ತಾರತಮ್ಯವಿಲ್ಲದೆ ಸೇರ್ಪಡೆ ಕಾರ್ಯ ಮಾಡಿದ್ದೇವೆ. ಲೋಕಸಭಾ ಅಭ್ಯರ್ಥಿ ರಕ್ಷಾ ರಾಮಯ್ಯ ಉತ್ತಮ ಯುವ ಅಭ್ಯರ್ಥಿ. ಚುನಾವಣೆ ನಂತರ ಜೆಡಿಎಸ್ ಬಿಜೆಪಿ ಮೈತ್ರಿ ಏನಾಗುತ್ತೆ ಎಂದು ಕಾದು ನೋಡಬೇಕಾಗಿದೆ. ಮುಂದಿನ ದಿನಗಳಲ್ಲಿ ಸೋಂಪುರ ಸೋಲೂರು ಭಾಗದಲ್ಲಿ ಹಲವಾರು ಮುಖಂಡರು ಪಕ್ಷ ಸೇರ್ಪಡೆಯಾಗಲಿದ್ದಾರೆ ಎಂದರು. ನಮ್ಮ ಬೇಗೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ 4 ಬೇಗೂರು ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಬೆಟ್ಟಳ್ಳಿ ಕಣ್ಣೆಗೌಡ ಅಲ್ಲ ಗೊಲ್ಲಳ್ಳಿ ಕಣ್ಣೆಗೌಡನಹಳ್ಳಿ ಬೂದಿಗಾಡು ಮತ್ತು ಬೇಗೂರು ಗ್ರಾಮ ಪಂಚಾಯತಿ ಜೊತೆ ಇದು ಬಹುತೇಕ 90%+ ಈ ಭಾಗದಲ್ಲೇ ಹೆಚ್ಚು ಜನ ಬಿಜೆಪಿ ಮತ್ತು ವಿಶೇಷವಾಗಿ JDS ಪಕ್ಷವನ್ನು ತೊರೆದು ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆಯಾಗಿದ್ದಾರೆ. ಇದಲ್ಲದೆ ಕ್ಯಾಮಗೊಂಡ್ಲು ಭಾಗದಿಂದ ನಮ್ಮ ಪೇಂಟ್ ಮಂಜಣ್ಣ ಅವರು ಮತ್ತು ಚನ್ನವಳ್ಳಿ ಅಶ್ರವಳ್ಳಿ ಪಂಚಾಯತಿಯಿಂದ ಚನ್ನವಳ್ಳಿ ಅನಂತ್ ಅವರ ಮತ್ತು ಬೆಂಬಲಿಗರು, ತೊಣಚನಗುಪ್ಪೆಯಿಂದ ಮಂಜುನಾಥ್ ಮತ್ತು ಅವರ ಬೆಂಬಲಿಗರು, ಇನ್ನೂ ಹಲವಾರು ಮುಖಂಡರುಗಳು ಇವತ್ತು ಕಾಂಗ್ರೆಸ್ ಪಕ್ಷದ ತತ್ವವನ್ನು ಸಿದ್ಧಾಂತವನ್ನು ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರ ಜನಪರ ಆಡಳಿತವನ್ನು ಮೆಚ್ಚಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ಅವರನ್ನು ಕಾಂಗ್ರೆಸ್ ಪಕ್ಷದ ಈ ಕ್ಷೇತ್ರದ ಶಾಸಕನಾಗಿ ತುಂಬು ಹೃದಯದ ಸ್ವಾಗತವನ್ನು ಅವರಿಗೆ ಬಯಸ್ತೇನೆ. ಈ ಸೆದು ಸೇರ್ಪಡೆ ಪ್ರಾರಂಭ ಇವತ್ತು ಒಳ್ಳೆಯ ದಿನ ಅಂತೇಳಿ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ನಾಗರಾಜಣ್ಣವರು, ಮಾಚನಾಕನಹಳ್ಳಿ ನಾಗರಾಜಣ್ಣವರು. ಕಾಂಗ್ರೆಸ್ ಸೇರ್ಪಡೆಗೊಂಡ ಪಾಯಿಂಟ್ ಮಂಜುನಾಥ್ ಮಾತನಾಡಿ, ಶಾಸಕ ಎನ್ ಶ್ರೀನಿವಾಸ್ ಕ್ರಿಯಾಶೀಲರು. ಕಳೆದ 9 ತಿಂಗಳಲ್ಲೇ 769 ಕೋಟಿ ಕಾಮಗಾರಿ ಮಾಡಿದ್ದಾರೆ.
ಅವರ ರಾಜಕೀಯ ನಡೆ ನೋಡಿ ನಾನು ಕಾಂಗ್ರೆಸ್ ಪಕ್ಷ ಸಿದ್ಧಾಂತ ಒಪ್ಪಿ ಸೇರ್ಪಡೆಗೊಂಡಿದ್ದೇನೆ ಎಂದು ಹರ್ಷ ವ್ಯಕ್ತಪಡಿಸಿದ್ರು. ತಮಗೂ ಸಹ ಗೊತ್ತು ನಾನು ಯಾವ ರೀತಿ ಕೆಲಸ ಮಾಡಿದೆ ಹೆಂಗಿದ್ದೆ ಅಂತ. ಸೊ ಇವತ್ತು ಯಾಕಪ್ಪ ಈ ಸೇರ್ಕೊಂಡಿದ್ದೀವಿ ಅಂತಂದರೆ, ಈ ನಮ್ಮ ನೆಲಮಂಗಲ ಶಾಸಕರಾದ ಶ್ರೀನಿವಾಸಯ್ಯ ಅವರು 9 ತಿಂಗಳಲ್ಲಿ 869 ಕೋಟಿ ಕೊಡ್ತಾಬಂದಿದ್ದಾರೆ. ನಾವು ಇಲ್ಲೇನು ಆಮೇಶಕ್ಕೂ ಬಂದಿಲ್ಲ, ಅವ್ರ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಅವ್ರ ಕೈ ಜೋಡಿಸ್ಬಿಟ್ಟು ಅವ್ರ ಕೈ ಬಲ ಮಾಡಿ MR ಹೋಗಿ ಬೆಳೀಲಿ, ಅವರಿಂದ ನಾವು ನೆಲಮಂಗಲ ಕ್ಷೇತ್ರದಲ್ಲಿ ಅವ್ರಿಗೆ ನಾವು ಸಾಥ್ ಇಟ್ಕೊಂಡು ಕೆಲಸ ಮಾಡಿಸ್ಕೊಳ್ಳೋಣ, ನೆಲಮಂಗಲ ಜನತೆಗೆ ಒಳ್ಳೇದಾಗಲಿ, ಮತ್ತು ಮುಂದಿನ ದಿನದಲ್ಲಿ ಕಾಂಗ್ರೆಸ್ ಪಕ್ಷ ಸದೃಢವಾಗಿ ಬೆಳೀಲಿ ಅಂತೇಳ್ಬಿಟ್ಟು ಇವತ್ತು ಈ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳು ಒಪ್ಪಿಟ್ಟು ನಾನು ಇವತ್ತು ಶ್ರೀನಿವಾಸಯ್ಯನನ್ನ ಕೈ ಬಲಪಡಿಸೋಕೆ ಅವರಿಂದ ಇದ್ದೀನಿ. ನೋಡಿದಿರಲ್ಲ 9 ತಿಂಗಳದ್ದು ಏನು ಬದಲಾವಣೆ ಆಗ್ತಿದೆ ಅಂತ. ಸೊ 10-12 ವರ್ಷದ ಹೇಗಿತ್ತು, ಈಗ ಹೇಗಾಗ್ತಿದೆ, 9 ತಿಂಗಳದ್ದು ಏನು ಕೆಲಸ ಅಭಿವೃದ್ಧಿ ಆಗಿದೆ ಅಂತ ನಿಮಗೆ ಗೊತ್ತಲ್ಲ ಸರ್. ಹಿಂದೆ JDS ಮಾಜಿ ಶಾಸಕರ ಜೊತೆ ಭಾಳಷ್ಟು ಓಡಾಡಿದ್ರ, ಆದರೆ ಇನ್ನು ಪರ್ಮನೆಂಟ್ ಕಾಂಗ್ರೆಸ್ ಸೇರ್ಪಡೆನ ಅಥವಾ ಶಾಸಕರು ಎಲ್ಲೋ ಬಂದು ಮಾತಾಡಿದ್ರೆ ಬದಲಾವಣೆಗಳಾಗತ್ತ ಅಂತ ಮಾಜಿ ಶಾಸಕ. ಆಗಲ್ಲ ಬದಲಾವಣೆ ಆಗಲಿ ಬಿಡಲಿ, ನಾವು ಸೀರಣ್ಣ ಜೊತೆ ಇದ್ದೀವಿ, ನಮ್ಮ ಸೀರಣ್ಣ ಜೊತೆ ಒಟ್ಟಿಗೆ ಹೋಗ್ತೀವಿ, ಕಾಂತರಾಜ್ ಜೊತೆ ಒಟ್ಟಿಗೆ ಹೋಗ್ತೀವಿ. ಯಾಕೆ ಸರ್ ಬಿಟ್ಟು ಬರೋಕ್ಕೆ ಕಾರಣ ಅಂತ ಅವೆಲ್ಲ ಹೇಳೋಕ್ಕಾಗೋದಿಲ್ಲ. ಈಗ ಒಟ್ಟಿಗೆ ಕಾಂಗ್ರೆಸ್ ಸೇರ್ಕೊಂಡಿದ್ದೀವಿ, ಕಾಂಗ್ರೆಸ್ನ ಇಷ್ಟ ಅಂತ ಕರೆಕರ್ತವಾಗಿ ಮನೆಯಷ್ಟೇ SR ವಿಶ್ವನಾಥ್ ಅವರು ತಮ್ಮ ಮನೆಗೆ ಭೇಟಿ ಕೊಟ್ಟಿದ್ರು, ನೀವು BJP ಸೇರ್ತೀನಿ ಅಂತ ಕೂಡ ಹೇಳಿದ್ರಿ. ನಾನು ಯಾರಿಗೂ ಹೇಳಿದ್ರಲ್ಲ, ಮನೆಗೆ ಬಂದಿದ್ರು ಅಕ್ಸೆಪ್ಟ್ ಮಾಡಿದ್ವಿ, ಏನು ಅತಿಥಿಗಳು ಬಂದಾಗ ನಾವು ತಿಳಿದಕ್ಕಾಗಲ್ಲ, ಮನೆಗೆ ಬಂದಿದ್ರು ನಾನು ದಳದಲ್ಲಿ ಟಿಕೆಟ್ ಕೊಟ್ಟಿದ್ದೆ ಬೇಸರ ಆಯ್ತಾ ಮಂಜುಳಾಗಿ ಇಲ್ಲಿ ಹಾಗೇನಿಲ್ಲ ಸರ್, ಹಾಗೇನಿಲ್ಲ. ಸೊ ನಾವು ಸೀರಣ್ಣ ಜೊತೆ ಇರಬೇಕು ಅಂತ ಬಯಸಿದ್ವಿ, ಅವ್ರ ಕೆಲಸ ನೋಡ್ಬಿಟ್ಟು ಅವ್ರ ಜೊತೆ. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಮಾಜಿ ಸದಸ್ಯ ಬೆಮಲ್ ಕಾಂತರಾಜು, ಜಿಲ್ಲಾಧ್ಯಕ್ಷ CR ಗೌಡ, ಯೋಜನಾ ಪ್ರಾಧಿಕಾರ ಮಾಜಿ ಅಧ್ಯಕ್ಷ ಹೇಮಂತ್, ಹಸಿರುವಳ್ಳಿ ಕುಮಾರ್, 100+ ಮುಖಂಡರು ಹಾಜರಿದ್ದರು. ತಗಿಕುಪ್ಪೆ ಶ್ರೀಧರ್, ಅಮೋಕ್ TV, ನೆಲಮಂಗಲ. ಇದಿಷ್ಟು ಪ್ರಮುಖ ಸುದ್ದಿಗಳು ನೋಡ್ತಾ ಇರಿ ಅಮೋಕ್ TV, ಎಂದೆಂದಿಗೂ ನಿಮ್ಮೊಂದಿಗೆ.